ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಗು ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಅಮೆಝನಲ್ಲಿ ಸ್ಮಾರ್ಟ್ ವಾಚ್ ಅಂತ ಸರ್ಚ್ ಮಾಡ್ತಾನೆ ಇರ್ತೀರ. ಸೊ ಅವಾಗ 500-600 ರೂಪಾಯಲ್ಲಿ ನ್ಯಾಪ್ಟೋಲಲ್ಲೂ ತೋರಿಸ್ತಿರ್ತಾರೆ, ಈ ವಾಚ್ ತೋರಿಸ್ತಿರ್ತಾರೆ ನಿಮಗೆ. ಸೊ ಈ ವಾಚು ವರ್ತ್ ಇದೆಯಾ ಅಂದರೆ 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿಗೆ ಇದು ವರ್ತ್ ಇದೆಯಾ, ಇದು ಚೆನ್ನಾಗಿದೆಯಾ. ಸೊ ಇದರ ಅನ್ಬಾಕ್ಸಿಂಗ್ ನೀವು ನೋಡಬೇಕು ಅಂದರೆ ಐ ಕಡಲ್ಲಿ ಇರುತ್ತೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಪೂರ್ತಿ ರಿವ್ಯೂ ಮಾಡ್ತೀನಿ, ಇದರಲ್ಲಿ ಒಂದು ಕ್ಯಾಮ್ರಾ ಬೇರೆ ಕೊಟ್ಟಿದ್ದಾರೆ. ಸೊ ಇದ್ರ ಪೂರ್ತಿ ರಿವ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಯಾಕಪ್ಪಂದರೆ 50-50 ಫಾಲೋ ಬೇಕು, 1000 ರೂಪಾಯಿ ತಲುಪೋಣ ಅಂತ ಹೇಳ್ತಾ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದರ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬಿಡೋಣ. ಇವಾಗ ಬಿಲ್ಡ್ ಕ್ವಾಲಿಟಿ ಬರೋದಾದರೆ ಪ್ಯೂರ್ ರಬ್ಬರಿಂದ ಆಗಿರುವಂಥದ್ದು ಇದು. ಅಷ್ಟು ಬೇಗ ನಿಮ್ಮ ಕೈಯಿಂದ ಉದುರೋಗಲ್ಲ, ಅಷ್ಟು ಬೇಗ ಇದು ಕೈ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ, ಕೈ ಮೇಲೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಪ್ಯೂರ್ ರಬ್ಬರಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು, ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಓಕೆ, ಇದರ ಒಂದು ಮೇನ್ ಫ್ಯೂಚರ್ ಏನದಾದರೆ, ಇದರ ಒಂದು ಬಾಡಿ ಯಾವುದರಿಂದ ಮಾಡಿದ್ದಾರೆ ಅಂದರೆ, ಸೈಡಲ್ಲಿ ನಿಮಗೆ ಸಿಲ್ವರ್ ಕಲರ್ ನೋಡಿ, ಇಲ್ಲೆಲ್ಲ ಪ್ಯೂರ್ ಮೆಟಲಿಂದ ಮಾಡಿದ್ದಾರೆ ಅಂದರೆ ಮೆಟಲಿಂದ ಮಾಡಿದ್ದಾರೆ. ಸೈಡಲ್ಲಿ ಎಜ್ಜರ್ಸ್ ಎಲ್ಲನೂ ಮೆಟಲಿಂದ ಮಾಡಿದ್ದಾರೆ, ಬ್ಯಾಕ್ ಸೈಡೆಲ್ಲ ಪ್ಲಾಸ್ಟಿಕ್ ಇದೆ, ಮೆಟಲಿಂದ ಮಾಡಿದ್ದಾರೆ. ಮತ್ತು ಒಂದು ಇದು ಒಂದು ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ, ಒಂದು ಬಟನ್ ಕೊಟ್ಟಿದ್ದಾರೆ. ಓಕೆ, ಅದು ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಬಟನ್ ಕೊಟ್ಟಿದ್ದಾರೆ. ಓಕೆ, ಡಿಸ್ಪ್ಲೇ ಬಗ್ಗೆ ನೋಡ್ಕೊಳ್ಳೋದಾದರೆ, ಡಿಸ್ಪ್ಲೇನೂ ಅಷ್ಟೇ, ನಿಮ್ಗೆ ಇಲ್ಲಿ ಫಸ್ಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಕ್ಲಾಕ್ ಕಾಣಿಸುತ್ತೆ. ಕ್ಲಾಕ್ನ ಒಂದು ಸ್ಲೈಡ್ ಮಾಡಿದ್ರೆ ಸಾಕು ನಿಮ್ಗೆ ಇಲ್ಲಿ ಎಲ್ಲ ಮೆನ್ಯೂನು. ಪ್ಯೂರ್ ಟಚ್ ಸ್ಕ್ರೀನ್ ಇದು, ಓಕೆನಾ, ಟಚ್ ಸ್ಕ್ರೀನ್ ಇದು. ಮತ್ತು ಇದು ಬರೋದಾದರೆ ನಿಮ್ಗೆ ಇಲ್ಲಿ ಫೇಸ್ಬುಕ್, ವಾಟ್ಸಪ್ ಇದೆ, ಅವೇನು ವರ್ಕ್ ಆಗಲ್ಲ ನಿಮಗೆ. ಮೇನ್ಲಿ ನಿಮಗೆ ನಿಮ್ಗೇನಾದ್ರೂ ರನ್ನಿಂಗ್ ಮಾಡ್ಬೇಕಾದ್ರೆ ಅಥವಾ ನಿಮ್ಗೆ ಇಲ್ಲಿ ಬ್ಲೂಟೂತ್ ಆನ್ ಮಾಡ್ಕೊಂಡು ಸಾಂಗ್ ಕೇಳ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ, ಸೊ ಇದನ್ನೆಲ್ಲ ವರ್ಕ್ ಆಗುತ್ತೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇದರಲ್ಲಿ ನೀವು ಮೆಸೇಜ್ ಮಾಡ್ಬೋದು, ಅಂದರೆ ನೀವು ಮೆಸೇಜ್ ಇದರಲ್ಲೇ ಬರಲ್ಲ, ಓಕೆನಾ, ನಿಮ್ಗೆ ಇಲ್ಲಿ ತೋರಿಸೋದನ್ನ ಅದನ್ನು ನೀವು ರಿಪೀಟ್ ಆಗಿ ಮೆಸೇಜ್ ಮಾಡ್ಬೋದು, ಒಂದು ಒಳ್ಳೆ ವಿಷಯ. ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರು ಅಷ್ಟೇ ನೀವು ಕಾಲ್ ಮೇಲೆ ಇದು ಮಾಡ್ಕೋಬೋದು, ಅಥವಾ ನಿಮಗೆ ಮೆನ್ಯು ಆಪ್ಷನ್ ಕೂಡ ನಿಮಗೆ ಮೆನ್ಯು ಆಪ್ಷನ್ ಕೂಡ ಬರುತ್ತೆ. ಮತ್ತು ನಿಮಗೆ ಫೈಲ್ ಮ್ಯಾನೇಜರಲ್ಲಿ ಏನೇನು ಸಾಂಗ್ಸ್ಗಳು ಕೇಳಬೇಕು ಅಂದರೆ ಸಾಂಗ್ಸ್ಗಳು ಕೇಳ್ಕೋಬೋದು. ನೀವಿಲ್ಲಿ ಸೆಟ್ಟಿಂಗ್ಸ್ಗೆ ಹೋದರೆ ನಿಮ್ಗೆ ಇಲ್ಲಿ ಬೇಕಾದಷ್ಟು ಆಪ್ಷನ್ಸ್ಗಳಿದ್ದಾವೆ. ನಿಮ್ಗೆ ಇಲ್ಲಿ ಪ್ರೊಫೈಲಲ್ಲಿ ಏನು ಫೋಟೋಸ್ ಹಾಕೊಳ್ಳೋಕ್ಕಾಗಲ್ಲ, ಓಕೆನಾ. ಇಲ್ಲಿ ಕ್ಯಾಲೆಂಡರ್ ಇದೆ. ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಕ್ಯಾಮ್ರಾ ಇದು 0.1 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಆಗಿದೆ ಇದು. ಸೊ ಅಷ್ಟೊಂದು ಕ್ವಾಲಿಟಿ ಕೂಡ ನಿಮ್ಗೆ ಹೇಳ್ಕೊಳಂಗೇನೂ ಇಲ್ಲ, ಚೆನ್ನಾಗಿಲ್ಲ, ಅಷ್ಟು ವರ್ಸ್ಟ್ ಕ್ಯಾಮ್ರಾ ಇದು. ಸೊ ಇದರಲ್ಲಿ ಇನ್ನೇನು ಬರುತ್ತೆ ಹೇಳಿ, ಏನನ್ನ ಒಂದು ಸಣ್ಣ ಪುಟ್ಟ ತೆಕ್ಕೋಬೋದು ಅಷ್ಟೇ, ಬಿಟ್ಟರೆ ಇನ್ನೇನು ತೆಕ್ಕೊಳಕ್ಕಾಗಲ್ಲ. ಇದರಲ್ಲಿ ಕ್ಯಾಮ್ರಾ ವೇಸ್ಟ್ ಅಂತ ಹೇಳ್ಬೋದು. ಬೇಕಾದಷ್ಟು ಸ್ಕ್ರೀನ್ ಟಚ್ ಸ್ಮೂತಾಗಿ ರನ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಬಟನ್ ಶೋಷಣೆ ಸ್ಮೂತಾಗಿದೆ, ಸ್ಮೂತಾಗಿ ಆಫ್ ಮಾಡ್ಕೋಬೋದು. ಮತ್ತು ಸೈಡಲ್ಲಿ ಬರೋದಾದರೆ ನಿಮಗೆ ಇಲ್ಲಿ ಇಲ್ಲೊಂದು ಮೈಕ್ರೋ ಎಸ್ ಬಿ ಪೋರ್ಟ್ ಕೂಡ ಇದೆ, ನೋಡ್ಬೋದು ನೀವಿಲ್ಲಿ ಮೈಕ್ರೋ ಎಸ್ ಬಿ ಪೋರ್ಟ್ ಕೂಡ ಇದೆ ಇದರಲ್ಲಿ. ಹಿಂಗೆ ಇಂದು ರಬ್ಬರ್ನ ತೆಗೆದ್ರೆ ಮೈಕ್ರೋ ಎಸ್ ಬಿ ಪೋರ್ಟು, ಇವಾಗೆಲ್ಲ ಟೈಪ್ ಸಿ ಕೊಡ್ತಾರೆ, ಮೈಕ್ರೋ ಎಸ್ ಬಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಏನು 1000 ರೂಪಾಯಿ ವಾಚಲ್ವ. ಓಕೆ, ಬ್ಯಾಕ್ ಸೈಡ್ ನೀವೇನೇನೋ ತೆಗೆದ್ರಿ ಅಂದರೆ ಒಂದು ಬ್ಯಾಟ್ರಿ ಸಿಗುತ್ತೆ ನಿಮ್ಗೆ, ಸಣ್ಣ ಬ್ಯಾಟ್ರಿ ಸಿಗುತ್ತೆ. ಒಂದು ಎರಡು ಸಿಮ್ ಅಥವಾ ಒಂದು ಸಿಮ್ ಹಾಕ್ಕೋಬೋದು, ಒಂದು ಮೆಮೊರಿ ಕಾರ್ಡ್ ಹಾಕ್ಕೋಬೋದು. ಸೊ ಇಷ್ಟು ಇದರ ಒಂದು ಫುಲ್ ಫ್ಯೂಚರ್ಸ್ ಅಂತಲೇ ಹೇಳ್ಬೋದು. ಓಕೆ, ಇದು ಒಂದು ವರ್ತ್ ಇದೆಯಾ, ಇದನ್ನು ತೊಗೋಬೋದಾ ನಾವು ಅಂತ ಕೇಳಿದರೆ, ಖಂಡಿತವಾಗ್ಲೂ ವರ್ತ್ ಇದೆ ಅಂತಲೇ ಹೇಳ್ಬೋದು. ನಾನು 1.5-2 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ, ನನಗೆ ಅಷ್ಟೊಂದೇನು ವರ್ಸ್ಟ್ ಫೀಲಿಂಗ್ ಆಗಲಿಲ್ಲ ಇದು. ಓಕೆನಾ, ಇದು ಯೂಸ್ ಮಾಡ್ತಾ ಇದ್ದರೆ ಟೈಮ್ ತೋರಿಸ್ ಆಟೋಮೆಟಿಕ್ ಏನಿಲ್ಲ ಇದು, ಈ ಬಟನ್ ಒತ್ತಿದ್ರೆ ನಿಮಗೆ ಇಲ್ಲಿ ಟೈಮ್ಗಳು ತೋರಿಸುತ್ತೆ. ತೊ ನನಗೆ ವರ್ಸ್ಟ್ ಫೀಲಿಂಗ್ ಏನು ಅನಿಸ್ಲಿಲ್ಲ, ಚೆನ್ನಾಗಿದೆ ವಾಚ್. ಮಾತ್ರ ನಿಮ್ಗೆ ಇಲ್ಲಿ 500 ರೂಪಾಯಿಗೆ ವಾಚ್ ಎಂಥದ್ದು ಬರಬೇಕು ಹೇಳಿ, ಅಂಥದ್ದು ಇದು ಒಳ್ಳೆ ಫೀಲಿಂಗ್ ಕೊಡಿದೆ. ಬಟ್ ಆದರೆ ನಿಮ್ಗೆ ಇಲ್ಲಿ ಕೈ ಮೇಲೆ ಕೂತ್ಕೊಂಡಿದ ತಕ್ಷಣ ಹೆವಿ ಭಾರ ಅನಿಸುತ್ತೆ ಗುರು, ಭಾರ ಅನಿಸುತ್ತೆ, ದಪ್ಪ ಇದೆ ಬೇರೆ. ನಿಮ್ಗೆ ಇಲ್ಲಿ ಬ್ಯಾಟ್ರಿ ಇದೆಯಲ್ಲ ಒಳಗಡೆ, ದಪ್ಪ ಇದೆ, ಸ್ಕ್ರೀನ್ ಟಚ್ಚು ಬೇರೆನಿದು, ದಪ್ಪ ಇದೆ ಅಂತ ಅನ್ಕೊತೀನಿ ನನ್ನ ಪ್ರಕಾರ. ಇದು ನೀವೇನ ತೊಗೋಬೇಕು ಅಂದರೆ ಅಮೆಝಾನ್ ಸ್ಟೋರಲ್ಲಿದೆ, ಹೋಗ್ಬಿಟ್ಟಿದ್ದಾನೆ. ಡೈರೆಕ್ಟ್ ನೀವು ಫ್ಲಿಪ್ಕಾರ್ಟಲ್ಲಿ ಹೋದರೆ ಸ್ಮಾರ್ಟ್ ವಾಚ್ ಅಂತ ಹೊಡೆದ್ರೆ ನಿಮಗೆ ಬೇಕಾದಷ್ಟು ವಾಚಸ್ ಕೊಡುತ್ತೆ. ನನ್ನ ಪ್ರಕಾರ ಇದು ವರ್ತ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಈ ಒಂದು ಪ್ರೈಸ್ ರೇಂಜಲ್ಲಿ 1000 ರೂಪಾಯಿ ಮೇಲೆ ತೊಗೊಳಕ್ಕೆ ಹೋಗ್ಬೇಡಿ, 500-600 ರೂಪಾಯಿಗೆಲ್ಲ ಇವೆಲ್ಲ ವಾಚ್ ಸಿಗುತ್ತೆ. ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು. 1000 ರೂಪಾಯಿ ಮೇಲೆ ಹೋದರೆ ಇದು ವೇಸ್ಟ್ ಅಂತ ಹೇಳ್ಬೋದು. ಸೊ ಇದಕ್ಕೇನು ಬೆಲೆನೇ ಇರಲ್ಲ 1000 ರೂಪಾಯಿ ಮೇಲೆ ಹೋದರೆ ನನ್ನ ಪ್ರಕಾರ. ಓಕೆ, ಈ ಥರ ಒಂದು ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಸೊ ನಿಮಗೆ ಬೇಕು ಅಂದರೆ ನಾನು ಅನ್ಬಾಕ್ಸಿಂಗು ಚೆಕ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ. ಓಕೆ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ.